ಪಾಲಿಕೆ ವತಿಯಿಂದ ಮತದಾನದ ಕುರಿತು ಜಾಗೃತಿ ಕಾರ್ಯಕ್ರಮ ಶನಿವಾರ ಬೆಂದೂರು ನೀರು ಶುದ್ಧೀಕರಣ ಘಟಕದಲ್ಲಿ ಇತ್ತೀಚೆಗೆ ನಡೆಯಿತು. ಜಿಲ್ಲಾ ಸ್ವೀಪ್ ಘಟಕ ಮಂಗಳೂರು ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ರಾಷ್ಟ್ರ ನಿರ್ಮಾಣದಲ್ಲಿ ನನ್ನ ಪಾತ್ರ ಮತದಾರರ ಜಾಗೃತಿ ಕಾರ್ಯಕ್ರಮ ಬೆಂದೂರು ನೀರು ಶುದ್ಧೀಕರಣ ಘಟಕದಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಧಾಕರ್ ಕೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮತದಾನ ಅನ್ನೋದು ಒಂದು ದೊಡ್ಡ ಹಬ್ಬ ಇದ್ದಾಗೆ ಅಂತ, ಈಗ ಆ ಹಬ್ಬವನ್ನು ನಾವೆಲ್ಲ ಸಂಭ್ರಮಿಸಬೇಕು. ಹೇಗೆ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರೋ ಹಾಗೆ ರಾಷ್ಟ್ರದ ಬಗ್ಗೆ ಕೂಡ ಒಂದು ಒಳ್ಳೆಯ ಕಾಳಜಿಯನ್ನು ಹೊಂದಬೇಕಾದರೆ ಅಥವಾ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕಾದರೆ ಪ್ರಾಯಶಃ ಮತದಾನಕ್ಕಿಂತ ಉತ್ತಮವಾದ ವೇದಿಕೆ ಅಥವಾ ಆ ಒಂದು ದಿನ ಬೇರೆ ಯಾವುದಿಲ್ಲ. ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತರಾದ ಮೊಹಮ್ಮದ್ ನಜೀರ್ ಮಾತನಾಡಿ, April 18 ಮತದಾನ ನಡೆಯಲಿದ್ದು ಪ್ರತಿಯೊಬ್ಬ ಪ್ರಜೆಯು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಎಂದರು. ಲೋಕಸಭಾ ಚುನಾವಣೆ ಏನು 18 ಜರುಗಲಿದೆ, ಆ ಚುನಾವಣೆ ಪ್ರಯುಕ್ತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಏರ್ಪಡಿಸಿದ್ದೇವೆ. ತಾವು ಕೂಡ ಯಾರೂ ಕೂಡ ಈ ಒಂದು ಮತದಾನವನ್ನು ಮಿಸ್ ಮಾಡಬಾರ್ದು. ಎಲ್ಲರೂ ಕೂಡ ತಮ್ಮ ಮತವನ್ನು ಚಲಾಯಿಸಬೇಕು. ತಮಗೆ ಇದು ಕೊಟ್ಟಿರುವಂಥ ಒಂದು ಪ್ರಮುಖವಾದಂಥ ಒಂದು ಹಕ್ಕು, ಅದೇ ರೀತಿ ಒಂದು ನ್ಯಾಷನಲ್ ಬಿಲ್ಡಿಂಗಲ್ಲಿ ಇದು ಒಂದು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ತೇನೆ. ಅದರ ಜೊತೆಗೆ ತಮ್ಮ ಕುಟುಂಬದವರು ಕೂಡ, ಯಾರು ಕೂಡ ಅವರಿಗೆ ವೋಟಿಂಗ್ ರೈಟ್ಸ್ ಇದೆ, ಅವರು ಯಾರು ಕೂಡ ಇಲೆಕ್ಷನ್ನಿಂದ ಮಿಸ್ ಆಗಬಾರ್ದು. ಆ 18 ಎಲ್ಲಿ ಇದ್ರೂ ಕೂಡ ಅವರು ಎಲ್ಲಿ ಅವರದು ಮತಗಟ್ಟೆಯಲ್ಲಿ ಓಟಿದೆ ಅಲ್ಲಿ ಬಂದು ಮತ ಚಲಾಯಿಸಬೇಕು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಆರ್ ಸೆಲ್ವಮಣಿ ಮತದಾನದ ಕುರಿತು ಮಾಹಿತಿ ನೀಡಿದರು. ಎಲೆಕ್ಷನ್ ಅಲ್ಲಿ ನಾವು ಹೋಗಿ ಅವತ್ತಿನ ದಿನ ನೋಡೋದಕ್ಕಿಂತ ಈಗಲೇ ನೋಡ್ಕೊಳ್ಳಿ ಅಂತ ಒಂದು ನಿಟ್ಟಿನಲ್ಲಿ ನಾವು ಆ ವಿವಿಪ್ಯಾಡ್ ಅನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೀವಿ. ಈಗ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅದು ತಮ್ಮ ಎಲ್ಲರೂ ಕೂಡ ಎಷ್ಟು ಜನರಿದ್ದೀರೋ ಎಲ್ಲರೂ ಕೂಡ ಅದನ್ನು ಒಂದ್ಸಾರಿ ವೋಟ್ ಹಾಕಿ ನೋಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಈ VVPAT ಬಹಳಷ್ಟು ಜನರು ಹೋಗ್ಬಿಟ್ಟು ಇದು ಏನಿದು ಹೆಂಗೆ ವರ್ಕ್ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಅಂತ ಲಾಸ್ಟ್ ಟೈಮ್ ಹೇಳಿದರು ಅಂತ ನಮಗೂ ಮಾಹಿತಿ ಬಂತು. ಆ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಈಗ VVPAT ಪ್ರತಿ ಒಂದು ಮತಗಟ್ಟೆ ಪ್ರತಿ ಒಂದು ಜನ ಸೇರುವ ಜಾಗದಲ್ಲಿ ಇಟ್ಟು ಅದನ್ನು ಅವ್ರಿಗೆ ಜಾಗೃತಿ ಮೂಡಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭ ಉಪ ಆಯುಕ್ತರಾದ ಗಾಯತ್ರಿ ನಾಯಕ್ ಪ್ರಜಾಪ್ರಭುತ್ವದ ಕುರಿತು ಪ್ರತಿಜ್ಞಾ ವಿಧಿ ನೆರವೇರಿಸಿದರು. ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ. ಈ ವೇಳೆ ಮಹಾನಗರ ಪಾಲಿಕೆ ಅಧಿಕಾರಿ ಲಿಂಗೇಗೌಡ, ಮಹಾನಗರ ಪಾಲಿಕೆ ಆಯುಕ್ತರಾದ ಮೊಹಮ್ಮದ್ ನಜೀರ್, ಉಪ ಆಯುಕ್ತರಾದ ಗಾಯತ್ರಿ ನಾಯಕ್, MCF ಮದನ್ ಮೋಹನ್, MCF ನಿರ್ದೇಶಕರಾದ ಪ್ರಭಾಕರ್ ರಾವ್ ಹಾಗೂ MCF ಸಿಬ್ಬಂದಿಗಳು ಉಪಸ್ಥಿತರಿದ್ದರು.